ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದೀನಿ. ನಿಮ್ಗೆ ಹಸಿ ಕಸ ಮತ್ತೆ ಒಣ ಕಸದ ಬಗ್ಗೆ ಮಾಹಿತಿ ಇದೆಯಪ್ಪ? ಹಾ ಇದೆ, ಮಾಸ್ಟರ್ ಕೂಡ ಹೇಳಿದ್ದಾರೆ ಸರ್. ಪಂಚಾಯತಿ ಅವರು ಮನೆಗೆ ಬಂದು ಕಸದ ಬುಟ್ಟಿ ಕೊಟ್ಟು ಹೇಳಿದ್ದಾರೆ. ಹಸಿ ಕಸ ಮತ್ತೆ ಒಣ ಕಸನ ವಿಂಗಡಣೆ ಮಾಡೋದು ಯಾವ ರೀತಿ ಇದೆ ಗೊತ್ತಾ? ಹಾ ಗೊತ್ತು. ಭೂಮಿ ಯಾವ ವಸ್ತುಗಳನ್ನ ಭೂಮಿ ಮೇಲೆ ಎಷ್ಟಾಗತ್ತೆ ಕೊಳೆತದೋ ಅದು ಹಸಿ ಕಸ. ಉದಾಹರಣೆಗೆ ಸೊಪ್ಪು, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಇದನ್ನೆಲ್ಲ ಏನು ಮಾಡ್ತೀಯ ನೀನು? ಇದನ್ನೆಲ್ಲ ಒಂದು ಕಡೆ ಮಡಗಿ ಅದು ಗೊಬ್ಬರ ಆಗೋವರೆಗೂ, ಗೊಬ್ಬರ ಆದಮೇಲೆ ಗಿಡಗಳಿಗೆ ಹಾಕಿ, ಗಿಡಗಳು ಚೆನ್ನಾಗಾಗುತ್ತೆ, ಪರಿಸರನೂ ಚೆನ್ನಾಗಾಗುತ್ತೆ, ನಮಗೂ ಉಪಯೋಗ ಆಗುತ್ತೆ. ಒಣಕಸ ಅಂದರೆ ಭೂಮಿ ಮೇಲೆ ಯಾವ ವಸ್ತುವನ್ನು ಎಸಿತೀವೋ ಕೊಳೆಯೋದಿಲ್ವೋ ಅದು ಒಣಕಸ. ಉದಾಹರಣೆಗೆ ಪ್ಲ್ಯಾಸ್ಟಿಕ್ ಕವರ್, ಬಾಟಲ್, ಹಾಲಿನ ಪ್ಯಾಕೆಟ್, ಎಣ್ಣೆ ಪ್ಯಾಕೆಟ್, ಚಾಕ್ಲೇಟ್ ಕವರ್, ಇದನ್ನೆಲ್ಲ ಏನು ಮಾಡ್ತೀಯ? ಇದನ್ನೆಲ್ಲ ನಾವು ತಿಂತಾ ಇರುವಾಗ ಚಾಕ್ಲೇಟ್ ಪೇಪರ್ನ ಭೂಮಿ ಮೇಲೆ ಎಸೆದು, ಅದನ್ನು ಮಳೆ ಬಂದಾಗ ಅದನ್ನು ನೀರು ಪೇಪರ್ ಮೇಲೆ ಬಿದ್ದು ಅದು ಹಿಂದೆನೆ ಆಗಿ ಮಳೆ ಬರೋದು ನಿಂತೋಗುತ್ತೆ, ಪರಿಸರನೂ ಹಾಳಾಗುತ್ತೆ. ಅದಕ್ಕೆ ಕಸಿನವ್ರು ಬಂದಾಗ ಒಂದು ಕಡೆ ಮಡಗಿ ಅದನ್ನು ಕೊಟ್ಟಾಗ ಪರಿಸರನೂ ಚೆನ್ನಾಗಾಗುತ್ತೆ, ನಮಗೆ ಉಪಯೋಗ ಆಗುತ್ತೆ.